ನೋಡಿ, ಮೊದಲಿಗೆ ಸೊಪ್ಪನ್ನು ತೊಳೆದಿಟ್ಕೊಂಡಿದ್ದೀನಿ. ನಾನಿಲ್ಲಿ ಮೆಂತ್ಯ ಸೊಪ್ಪು, ಪಾಲಕ್ ಸೊಪ್ಪು ಎರಡನ್ನೂ ತೊಗೊಂಡಿದ್ದೀನಿ. ಟೊಮೊಟೊನ ಈ ಥರ ಕಟ್ ಮಾಡಿ ಬೆಳ್ಳುಳ್ಳಿನ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ. ನಾವು ಇದನ್ನು ಕುಕ್ಕರಿಗೆ ಹಾಕೋದ್ರಿಂದ ಬೆಳ್ಳುಳ್ಳಿ ಆ ಸೈಡ್ಗೆ ಹೋಗಲ್ಲ, ಟೊಮೊಟೊದ ಒಳಗಡೆನೇ ಇರುತ್ತೆ. ಮಿಕ್ಸಿಗೆ ಹಾಕುವಾಗ ಕೂಡ ನೀಟಾಗಿ ಸಿಗುತ್ತೆ. ನೋಡಿ, ಜೀರಿಗೆನೂ ಅದೇ ರೀತಿ ಹಾಕ್ಕೊಳ್ತಾ ಇದ್ದೀನಿ. ಟೊಮೊಟೊ ಕಟ್ ಮಾಡಿ, ಸೊಪ್ಪು ಜೊತೆ ಮಿಕ್ಸ್ ಆಗಲ್ಲ, ಟೊಮೊಟೊದಲ್ಲೇ ಇರುತ್ತೆ. ನೋಡಿ, ಈ ಥರ ರೆಡಿ ಮಾಡ್ಕೊಂಡಿದ್ದೀನಿ. ನಿಮ್ಗೆ ಇನ್ನೂ ಸಬ್ಸಿಗೆ ಸೊಪ್ಪು ಬೇಕಿದ್ರು ಕೂಡ ಹಾಕೋಬೋದು, ಹುಳಿ ಸೊಪ್ಪು ಕೂಡ ಹಾಕೋಬೋದು. ಹಸಿಮೆಣಸಿನ್ಕಾಯಿ ಹಾಕ್ಕೊಳ್ತಾ ಇದ್ದೀನಿ. ಖಾರ ನೋಡಿ ಹಾಕ್ಕೊಳ್ಳಿ. ಒಂದು ಕುಕ್ಕರ್ ತೊಗೊಂಡಿದ್ದೀನಿ, ಒಂದು ಕಪ್ ಆಗುವಷ್ಟು ತೊಗರಿಬೇಳೆ ಹಾಕ್ಕೊಂಡಿದ್ದೀನಿ, ಕಾಲು ಕಪ್ ಆಗುವಷ್ಟು ಹೆಸರು ಬೇಳೆ ಹಾಕ್ಕೊಂಡಿದ್ದೀನಿ. ಇಷ್ಟನ್ನು ಹಾಕಿ ನೀಟಾಗಿ ವಾಶ್ ಮಾಡ್ಕೋಬೇಕು. ನೋಡಿ, ಚೆನ್ನಾಗಿ ವಾಶ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ, ಒಂದು ದೊಡ್ಡ ಗ್ಲಾಸ್ ಆಗುವಷ್ಟು ಹಾಕೊಂಡ್ರೆ ಸಾಕಾಗತ್ತೆ. ನೋಡಿ, ಸೊಪ್ಪನ್ನು ಅದೇ ಥರ ಹಾಕ್ಕೊಳ್ತಾ ಇದ್ದೀನಿ, ಯಾಕೆ ಅಂತ ಮುಂದೆ ಹೇಳ್ತೀನಿ. ಹುಳಿ ಸೊಪ್ಪು ಹಾಕೋದ್ರಿಂದ ಕೂಡ ತುಂಬ ಚೆನ್ನಾಗಿರುತ್ತೆ. ನೋಡಿ, ಟೊಮೊಟೊನ ಅದೇ ಥರ ಇಟ್ಕೊಳ್ತಾ ಇದ್ದೀನಿ, ಹಸಿಮೆಣಸಿನ್ಕಾಯಿನೂ ಹಾಕ್ಕೊಳ್ತಾ ಇದ್ದೀನಿ, ಅರಶಿನ ಪುಡಿ ಸ್ವಲ್ಪ. ಇಷ್ಟನ್ನು ಹಾಕಿ ಎರಡು ವಿಸಲ್ನ ಕೂಗಿಸ್ಕೊಳ್ತೀನಿ. ಮೂರು ಬೇಕಾದರೂ ಕೂಗಿಸ್ಕೊಬೋದು, ಸಾಫ್ಟಾಗಿ ಬೇಯಬೇಕು ನಮಗೆ. ನೋಡಿ, ವಿಸಲ್ ಹೋಗಿದೆ. ನೋಡಿ ಯಾವ ಥರ ಬೆಂದಿದೆ. ನೋಡಿ, ಜೀರಿಗೆ ಒಂದು ಸ್ವಲ್ಪನೂ ಸೈಡಿಗೆ ಬಂದಿಲ್ಲ, ಎಲ್ಲ ಟೊಮೊಟೊದೊಳಗಡೆ ಇದೆ. ನಾನು ಡೈರೆಕ್ಟ್ ಮಿಕ್ಸಿಗೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಬೆಳ್ಳುಳ್ಳಿ ಸಹ ಅಲ್ಲೇ ಇದೆ. ನನ್ನ ಸೊಪ್ಪನ್ನು ಸಹ ರುಬ್ಕೊಳ್ತೀನಿ. ಒಂದು ಅರ್ಧ ಸೊಪ್ಪು, ಸ್ವಲ್ಪ ಬೇಳೆ ತಗೊಳ್ತಾ ಇದ್ದೀನಿ. ನೋಡಿ, ಈ ಥರ ತಗೋಬೇಕು. ನೋಡಿ, ನೀಟಾಗಿ ಬೆಂದಿದೆ. ಈ ಥರ ಬೇಯಿಸ್ಕೊಬೇಕು, ಆವಾಗಲೇ ಚೆನ್ನಾಗಿ ಬರೋದು ಮೊಸೊಪ್ಪು. ನೋಡಿ, ಮಿಕ್ಸಿ ಜಾರಿಗೆ ಹಾಕ್ಕೊಂಡಿದ್ದೀನಿ. ಇದನ್ನು ನೀಟಾಗಿ ಸ್ಮ್ಯಾಶ್ ಮಾಡ್ಕೊಬೇಕು. ನಾವು ಚೆನ್ನಾಗಿ ಮಸ್ಕೊಳ್ಳೋದ್ರಿಂದ ತುಂಬಾ ಟೇಸ್ಟ್ ಬರುತ್ತೆ. ನನ್ನ ಸೊಪ್ಪನ್ನು ಅದಕ್ಕೆ ಅದೇ ಥರ ಹಾಕ್ಕೊಂಡಿದ್ದೆ. ನೋಡಿ, ಈ ಥರ ಚೆನ್ನಾಗಿ ಮಸ್ಕೋಬೇಕು. ನೋಡಿ, ನೀಟಾಗಿ ಮಸ್ತು ರೆಡಿ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ತಾ ಇದ್ದೀನಿ ಇವಾಗಲೇ, ಕೊತ್ತಂಬರಿ ಸೊಪ್ಪು. ನಾವು ಮಿಕ್ಸಿ ಮಾಡ್ಕೊಬಂದ್ವಲ್ಲ, ಆ ಪೇಸ್ಟ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಅದನ್ನು ಕೂಡ ಹಾಕಿ ಚೆನ್ನಾಗಿ ಕುದಿಸ್ಕೋಬೇಕು. ನೋಡಿ, ಅದಕ್ಕೇ ಒಂದು ಅರ್ಧ ಗ್ಲಾಸ್ ಆಗುವಷ್ಟು ನೀರು ಹಾಕ್ಕೊಂಡಿದ್ದೀನಿ. ಸ್ವಲ್ಪ ಬೆಲ್ಲ ಹಾಕ್ಕೊಳ್ತಾ ಇದ್ದೀನಿ. ನಾವು ಇವಾಗ ಸ್ಟವ್ ಆನ್ ಮಾಡಿಕೊಂಡು ಫ್ಲೇಮ್ನ ಮೀಡಿಯಮಲ್ಲಿ ಇಟ್ಕೋಬೇಕು. ಅದನ್ನು ಸ್ವಲ್ಪ ಕುದಿಯೋಕ್ಕಿಟ್ಟು ಒಗ್ಗರಣೆ ಮಾಡ್ಕೊಳ್ಳೋಣ. ಎಣ್ಣೆ 2 ಸ್ಪೂನು, ಸಾಸಿವೆ, ಜೀರಿಗೆ ಸ್ವಲ್ಪ, ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡಿದ್ದೆ ಅದನ್ನು ಹಾಕ್ಕೊಂಡಿದ್ದೀನಿ, ಒಣಮೆಣಸಿನ್ಕಾಯಿ, ಕರಿಬೇವಿನ ಸೊಪ್ಪು. ಹಿಂಗೆ ಸ್ವಲ್ಪ ಹಾಕ್ಕೊಳ್ತಾ ಇದ್ದೀನಿ. ಹಿಂಗೆ ಹಾಕೋದ್ರಿಂದ ತುಂಬ ಚೆನ್ನಾಗಿ ಬರುತ್ತೆ ಫ್ಲೇವರು. ಇದು ಕುದಿಯೋ ಟೈಮಲ್ಲಿ ಒಗ್ಗರಣೆ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಒಗ್ಗರಣೆ ಮಾಡಿದ್ದು. ಬೆಳ್ಳುಳ್ಳಿನ ಜಾಸ್ತಿ ಸೀಸ್ಕೊಬಾರ್ದು, ಇದೇ ಥರ ಇರಬೇಕು. ಒಂದು 5 ನಿಮಿಷ ಕುದಿಸ್ಕೊಬೇಕು. ನೋಡಿ, ರೆಡಿ ಇದೆ. ತುಂಬಾ ರುಚಿಯಾಗಿರುತ್ತೆ. ನಿಮ್ಮನೆಯಲ್ಲೂ ಒಂದ್ಸರಿ ಮಾಡಿ ಹೇಗಿತ್ತು ಅಂತ ವಿಶ್ಫುಲ್ ಅಡುಗೆ ಮನೆಗೆ ಕಮೆಂಟ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.